ಮೂಡಾ ಹಗರಣದ ಏತ್ರಿ ಆಗಿರುವಂತಹ ಮಲ್ಲಿಕಾರ್ಜುನ ಸ್ವಾಮಿ ಸಿಎಂ ಸಿದ್ದರಾಮಯ್ಯನವರ ಬಾಮೈದಾ ಇವರಿಗೆ ಇಡಿ ಡ್ರಿಲ್ ನಡೆಸಿದೆ ಸಿಎಂ ವಿರುದ್ಧ ಮೂಡಾ ನಿವೇಶನದ ಹಗರಣದ ಪ್ರಕರಣ ಸಿಎಂ ಬಾಮೈದಾ ವಿಚಾರಣೆಯನ್ನು ನಡೆಸಿದ್ದಾರೆ ಇಡಿ ಅಧಿಕಾರಿಗಳು ಏತ್ರಿ ಪ್ರಕರಣದಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ದೇವರಾಜು ಬಳಿ ಅಂದರೆ ಎ ಫೋರ್ ಬಳಿ ಭೂಮಿಯನ್ನು ಖರೀದಿಸಿದ್ದು ಇದೇ ಮಲ್ಲಿಕಾರ್ಜುನ ಸ್ವಾಮಿ ಇಡಿ ವಿಚಾರಣೆಯನ್ನು ಎದುರಿಸಿ ಮಲ್ಲಿಕಾರ್ಜುನ ಸ್ವಾಮಿ ವಾಪಸ್ ಆಗಿದ್ದಾರೆ ಇಡಿ ಅಧಿಕಾರಿಗಳ ಮುಂದೆ ಸಿ ಎಂ ಬಾಮೈದ ಹೇಳಿದ್ದೇನು ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹಲವು ಕಡೆಗಳಲ್ಲಿ ರೇಡ್ ಮಾಡಲಾಗಿತ್ತು ಮಾಜಿ ಆಯುಕ್ತರ ಇನ್ವೆಸ್ಟಿಗೇಷನ್ ಆಗಿತ್ತು ಇಪ್ಪತ್ತೈದಕ್ಕೂ ಹೆಚ್ಚು ಜನರ ವಿಚಾರಣೆಯಾಗಿದೆ ಎ ತ್ರೀ ಎ ಫೋರ್ ವಿಚಾರಣೆಯಾಗಿದೆ ಇನ್ನುಳಿದಿರುವಂತಹದ್ದು ಎ ಟು ಎ ಒನ್ ಅವರ ವಿಚಾರಣೆ ಸದ್ಯದ್ರಲ್ಲಿಯೇ ಆಗುತ್ತೆ ಅನ್ನುವಂತಹ ಮಾಹಿತಿ ಹಾಗಾದ್ರೆ ಈ ಪ್ರಕರಣದ ತ್ರೀ ಆಗಿರುವಂತಹ ಮಲ್ಲಿಕಾರ್ಜುನ ಸ್ವಾಮಿ ಅವರ ವಿಚಾರಣೆ ನಡೆಸಿದಂತಹ ಇಡಿ ಅಧಿಕಾರಿಗಳು ಏನೆಲ್ಲ ಪ್ರಶ್ನೆ ಕೇಳಿದ್ರು ಮಲ್ಲಿಕಾರ್ಜುನ ಸ್ವಾಮಿ ಅವರು ಯಾವ ರೀತಿ ಉತ್ತರ ಕೊಟ್ಟರು ನೋಡ್ತಾ ಹೋಗೋಣ ಮಲ್ಲಿಕಾರ್ಜುನ ಸ್ವಾಮಿ ಇಡಿ ಅಧಿಕಾರಿಗಳ ಮುಂದೆ ಹೇಳಿದ್ದೇನು ನಾನು ಈ ಪ್ರಕರಣದಲ್ಲಿ ಯಾವುದೇ ತಪ್ಪನ್ನ ಮಾಡಿಲ್ಲ ನನ್ನ ಯಾವುದೇ ಪಾತ್ರವೂ ಇಲ್ಲ ಅಂತ ಹೇಳಿ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳಿಗೆ ಹೇಳಿದ್ದಾರೆ ಕಾನೂನಿನ ಪ್ರಕಾರವೇ ನಾನು ದೇವರಾಜು ಅವರಿಂದ ಜಮೀನನ್ನ ಖರೀದಿ ಮಾಡಿದ್ದೇನೆ ಇದು ಮಲ್ಲಿಕಾರ್ಜುನ ಸ್ವಾಮಿ ಅವರ ಉತ್ತರ ಇಡಿ ಅಧಿಕಾರಿಗಳಿಗೆ ಕೊಟ್ಟಿರುವಂತದ್ದು ಎರಡು ಸಾವಿರದ ನಾಲ್ಕರಲ್ಲಿ ಜಮೀನನ್ನ ಖರೀದಿ ಮಾಡುವಾಗ ದೇವರಾಜು ಅವರ ಹೆಸರಿನಲ್ಲಿ ಆ ಕೆಸರೆ ಗ್ರಾಮದ ಜಾಗ ರಿಜಿಸ್ಟರ್ ಆಗಿತ್ತು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಟ್ಟಿದ್ದಾರೆ ಮೂಡಾ ಲೇಔಟ್ ಮಾಡಿದ್ದಾಗಲಿ ಭೂಪರಿವರ್ತನೆ ಮಾಡಿದ್ದಾಗ್ಲಿ ಇದರ ಬಗ್ಗೆ ನನಗೆ ಎಳ್ಳಷ್ಟು ಗೊತ್ತಿಲ್ಲ ಗುಲಗಂಜಿಯಷ್ಟು ಕೂಡ ಗೊತ್ತಿಲ್ಲ ನಾನು ಖರೀದಿ ಮಾಡುವಾಗ ಐದು ಲಕ್ಷದ ತೊಂಬತ್ತೈದು ಸಾವಿರ ರೂಪಾಯಿ ಹಣವನ್ನ ಈ ಪ್ರಕರಣದ ಎ ಫೋರ್ ಅಂದ್ರೆ ಭೂಮಿಯ ಮಾಲೀಕ ದೇವರಾಜು ಅವರಿಗೆ ಕೊಟ್ಟಿದ್ದೆ ನಗದು ರೂಪದಲ್ಲಿಯೇ ಹಣವನ್ನು ಕೊಟ್ಟಿದ್ದೆ ಇದರಲ್ಲಿ ಯಾವುದೇ ರೀತಿಯ ಇನ್ಫ್ಲುಯೆನ್ಸ್ ಯಾವುದೇ ರೀತಿಯ ಪ್ರಭಾವ ಬೀರಿಲ್ಲ ಅನ್ನೋದನ್ನ ಇಡಿ ಅಧಿಕಾರಿಗಳ ಮೂಲಕ ಖಚಿತಪಡಿಸಿದ್ದಾರೆ ಎರಡು ಸಾವಿರದ ಹತ್ತರಲ್ಲಿ ನಾನು ಜಮೀನನ್ನ ನನ್ನ ಸಹೋದರಿಗೆ ದಾನಪತ್ರದ ರೂಪದಲ್ಲಿ ಕುಂಕುಮ ಅರಿಶಿಣದ ರೂಪದಲ್ಲಿ ಕೊಟ್ಟಿದ್ದೀನಿ ಈ ಹೇಳಿಕೆಗೆ ನಾನು ಬದ್ಧನಾಗಿದ್ದೀನಿ ದಾನಪತ್ರ ಕೊಟ್ಟ ಬಳಿಕ ಆ ಜಮೀನಿನ ಬಗ್ಗೆ ನಾನು ತಲೆ ಕೆಡಿಸಿಕೊಂಡಿಲ್ಲ ಅದಾದ ಮೇಲೆ ಮೂಡಾ ವರ್ಷಕ್ಕೆ ಆ ಜಮೀನನ್ನ ಪಡೆದಿದ್ದಾಗ್ಲಿ ಸೈಟನ್ನು ಅನ್ನ ಮರು ಹಂಚಿಕೆ ಮಾಡಿದ್ದಾಗ್ಲಿ ಇದರ ಬಗ್ಗೆ ನನಗೆ ಏನಂದ್ರೆ ಏನೂ ಗೊತ್ತಿಲ್ಲ ಅನ್ನುವಂತಹ ಸ್ಟೇಟ್ಮೆಂಟ್ ದಾಖಲಿಸಿದ್ದಾರೆ ಮೂಡಾ ಸೈಟನ್ನು ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಪಡೆದಿರುವ ಬಗ್ಗೆಯೂ ಕೂಡ ನನಗೆ ಗೊತ್ತಿಲ್ಲ ಜಮೀನನ್ನ ದಾನದ ರೂಪದಲ್ಲಿ ಕೊಟ್ಟಾದ ಮೇಲೆ ನಾನು ಅದರ ಬಗ್ಗೆ ತಲೆ ಎರಡು ಸಾವಿರದ ಹತ್ತರಲ್ಲಿ ಜಮೀನು ನೀಡಿದ ಬಳಿಕ ನಾನು ಆ ಜಮೀನಿನ ಬಗ್ಗೆ ತಲೆ ಅದರ ಬಗ್ಗೆ ನನಗೇನೂ ಗೊತ್ತಿಲ್ಲ ಅನ್ನುವಂತಹ ಹೇಳಿಕೆಯನ್ನ ದಾಖಲಿಸಿರುವಂತಹದ್ದು ಈ ಪ್ರಕರಣದಲ್ಲಿ ಏತ್ರಿ ಇವರು ಮಲ್ಲಿಕಾರ್ಜುನ್ ಸ್ವಾಮಿ ಎ ಫೋರ್ ದೇವರಾಜು ಅವರ ಹೇಳಿಕೆ ಕೂಡ ದಾಖಲಾಗಿದೆ ಈಗಿರುವಂತಹದ್ದು ಎ ಟು ಪಾರ್ವತಿ ಎ ಒನ್ ಸಿ ಎಂ ಆದಷ್ಟು ಬೇಗ ಅವರಿಗೂ ಕೂಡ ಇಡಿ ವಿಚಾರಣೆಯ ಬಿಸಿ ತಟ್ಟುವಂತಹ ಸಾಧ್ಯತೆ ಇದೆ ಈಗಾಗಲೇ ಲೋಕಾಯುಕ್ತ ಇದೇ ಪ್ರಕರಣದಲ್ಲಿ ಈ ನಾಲ್ವರ ವಿಚಾರಣೆಯನ್ನು ಕೂಡ ನಡೆಸಿದೆ